ಇನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಈಗ ಬಿಗ್ ರಿಲೀಫ್ ಅನ್ನು ನೀಡಿದೆ. ಜಾರಿ ನಿರ್ದೇಶನಾಲಯ ದಾಖಲಿಸಿಕೊಂಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಿಸಿ ಕರ್ನಾಟಕ ಹೈಕೋರ್ಟ್ ಶಿವಕುಮಾರ್ ವಿರುದ್ಧ ನೀಡಿದಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಸೊ ಇದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಸೆಕ್ಷನ್ಗಳ ಅಡಿ ಇಡಿ ತನಿಖೆ ನಂತರ ಸುಪ್ರೀಂ ಕೂಡ ತೀರ್ಪನ್ನು ನೀಡಿದೆ. ಇದೀಗ ಸುಪ್ರೀಂ ಕೋರ್ಟ್ನಿಂದ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಆರೋಪವನ್ನ ಎದುರಿಸುತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದ್ದು ಶಿವಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯ ಇಡಿ 120B ಈ ಒಂದು ಕ್ರಿಮಿನಲ್ ಪಿತೂರು ಅಡಿ ದಾಖಲಿಸಿದ್ದಂತಹ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಆದೇಶವನ್ನ ಸರ್ವೋಚ್ಚ ನ್ಯಾಯಾಲಯ ರದ್ದುಗೊಳಿಸಿದೆ. ಇದರಿಂದಾಗಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಜಾರಿ ನಿರ್ದೇಶನಾಲಯದ ತನಿಖೆಯಿಂದ ನಿರಾಳರಾಗಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಕರಣದ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಒಂದು ಆದೇಶವನ್ನ ನೀಡಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿ 2019 ಆಗಸ್ಟ್ನಲ್ಲಿ ಹೈಕೋರ್ಟ್ ತೀರ್ಪು ನೀಡಿತ್ತು. ಡಿಕೆ ಶಿವಕುಮಾರ್ ವಿರುದ್ಧ ದಾಖಲಾಗಿರುವಂತಹ 120B ಈ ಒಂದು ಪ್ರಕರಣ ಪಿತೂರಿಯ ಭಾಗವಾಗಿದೆ ಅಂತ ಹೇಳಿ ಹೈಕೋರ್ಟ್ ಹೇಳಿತ್ತು. ಇದನ್ನ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಈ ಕುರಿತು ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತಹ ಸೂರ್ಯಕಾಂತ್ ಪೀಠ ಈ ಕೇಸ್ನ ಭಾಗವಾಗಿಲ್ಲ, ಅಂದ್ರೆ ಇದು ಈ ಕೇಸ್ನ ಭಾಗ ಆಗಿಲ್ಲ, ಹೀಗಾಗಿ ಅಕ್ರಮ ಹಣ ವರ್ಗಾವಣೆ ಕೇಸ್ ಅಡಿಯಲ್ಲಿ ಇದು ಬರೋದಿಲ್ಲ, ಹೈಕೋರ್ಟ್ ಆದೇಶವನ್ನ ಕೂಡ ರದ್ದು ಮಾಡಲಾಗಿದೆ, ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯ ಪ್ರಕ್ರಿಯೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಹೇಳಿ ಆದೇಶದಲ್ಲಿ ಕೂಡ ತಿಳಿಸಲಾಗಿದೆ. 2018 ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದಂತಹ ವೇಳೆ ನಗದು ದೊರಕಿತ್ತು. ಆಗ ಅವರ ವಿರುದ್ಧ ನಗದು ದೊರೆತಿದ್ದಂತಹ ವಿರುದ್ಧ ಸೋ ಅವರ ವಿರುದ್ಧ ಕೂಡ ಕ್ರಮ ವಹಿಸಲಾಗಿತ್ತು, ಅಂದ್ರೆ ವರ್ಗಾವಣೆ ಪ್ರಕರಣ ಕೂಡ ದಾಖಲಿಸಲಾಗಿತ್ತು. ಇದರ ಅಡಿಯಲ್ಲಿ ಅವರಿಗೆ ಸಂಬಂಧಿಸಿ ಕೂಡ ನೀಡಲಾಗಿತ್ತು. ಇದನ್ನ ಪ್ರಶ್ನಿಸಿ ಅವರು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಜಾರಿ ನಿರ್ದೇಶನಾಲಯ ನೀಡಿದ ಸಮನ್ಸ್ ಅನ್ನ ರದ್ದುಗೊಳಿಸಿ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿತ್ತು. ಇದರ ವಿರುದ್ಧ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಈಗ ಸುಪ್ರೀಂ ಕೋರ್ಟ್ನಿಂದ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೂಡ ನೀಡಲಾಗಿದೆ. ಹಾಗೆ ನನ್ನ ಮೇಲೆ ಏನ್ ಕೇಸ್ ಇತ್ತೋ ಅದು ತಪ್ಪು ಅಂತ ತೀರ್ಪು ಬಂದಿದೆ, ಹಾಗಾಗಿ ಅಜ್ಜಯ್ಯನ ದರ್ಶನಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಷ್ಟದ ಜೀವನದ ಅತಿ ದೊಡ್ಡ ಸಂತೋಷದ ದಿನ ಇಂದು ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಎಸ್ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ನೋಡಿ. ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಂದಿನಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ.
ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಬೇಕಾದಷ್ಟು ತೊಂದರೆ ಈಗೂ ಸಿ ಬಿ ಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಈಗ ಮಾತ್ರ ಇವತ್ತು ಮಾತಾಡ್ತೀನಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿ ವಿಯವರು ಮೀಡಿಯಾವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂಥ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೋಡಿನ ಕೆಳಗೆ ಹೊರಟಿದ್ದೀನಿ, ಇಲ್ಲ ಮೆಸೇಜ್ ಕಳಿಸಿದ ನನಗೆ ವಕೀಲರೆಲ್ಲ. ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿ ಮಳೆ ಬರ್ತಾ ಇತ್ತು. ನಾನು ಎಲ್ಲರಿಗೂ ತಿಳಿಸ್ತೇನೆ, ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದು ಕಡೆ ಮನುಷ್ಯ ಗಣೇಶ ಅಭಿಷೇಕ್ ಸಿಂಗ್ವಿ ಇದ್ರು, ಒಂದು ಕಡೆ ಕಪಿಲ್ ಸಿಬಲ್ ಇದ್ರು, ಒಂದು ಕಡೆ ಓದ್ಕಿ ಇದ್ರು, ಇನ್ನು ಕಡೆ ಸುರ್ಜಿವಾಲನು ಅಲ್ಲಿ ಕೂತಿದ್ರಂತೆ ಕೋರ್ಟಲ್ಲಿ. ಇನ್ನು ಭಾಳ ಜನ ನಮ್ಮ ಸಿದ್ಧಾರ್ಥರು ಅವರಿದ್ರು. ಸೊ ಎಲ್ಲ ಭಾಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟಲ್ಲಿ ಕೂತಿದ್ರು. ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದರೆ ಇನ್ನು ಏನಿದೆ, ಇನ್ನು ಅದಕ್ಕಿಂತ ಅಪೀಲು ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇದೆ ಮಾಡಲಿ. ಇನ್ನು ಅವರ ಎಲ್ಲರ ಥರದ ಹೋರಾಟ ಅವರು ತಯಾರಿದ್ದಾರೆ, ನಾವು ತಯಾರಿದ್ದೀವಿ. ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ. ನನ್ನೆಲ್ಲ ಶುಭ ದಿನಗಳಲ್ಲೂ ಬರ್ತೀನಿ, ಕಷ್ಟದಲ್ಲೂ ಬರ್ತೀನಿ, ಸುಖದಲ್ಲೂ ಬರ್ತೀನಿ. ಇದು ನಮ್ಮ ಮಗ, ತಮ್ಮೆಲ್ಲ ಗೊತ್ತಿರೋಂಥ ವಿಚಾರ ವಸ್ತೇ ಇಲ್ಲ. ಆದ್ದರಿಂದ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲಿ ಭಾಗಿಯಾಗಬೇಕು. ಸರ್ ಬೆದರಿಕೆ ಮೇಲೆ ಬಂದಿರುವಂತ ಸರ್ ನಿಮಗೂ ಡಿಸಿಎಂ ಬಂದಿದೆ, ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ, ಮೇಲ್ ಹಾಕಿದ್ದಾರೆ. ಅದೇನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ. ಭದ್ರತೆ ಇರಲಿ, ನನ್ನ ಭದ್ರತೆ ರಾಜ್ಯವನ್ನ ನಾವು ಸುರಕ್ಷಿತವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು. ನಮ್ಮ ಪೊಲೀಸರು ಅದನ್ನೆಲ್ಲ ಕಲಿಸ್ತಾರೆ. ಟಿಕೆಟ್ ಯಾವಾಗ ಫೈನಲ್ ಆಗುತ್ತೆ ಸರ್? ಲೋಕಸಭೆ ಏಳನೇ ತಾರೀಕು ಸಿಸಿ ಇದೆ, ಬಹುಶಃ ಏಳನೇ ತಾರೀಕು. ಎಕ್ಸ್ಪ್ರೆಸ್ ಕೆನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರ್ತದೆ ಸರ್. ಮಾಧುಸ್ವಾಮಿ ಅವರು ಕೂಡ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ನನ್ನ ಮೇಲೆ ಏನ್ ಕೇಸ್ ಇತ್ತೋ ಅದು ತಪ್ಪು ಅಂತ ತೀರ್ಪು ಕೂಡ ಬಂದಿದೆ. ಕಷ್ಟದ ಜೀವನದ ಅತಿ ದೊಡ್ಡ ಸಂತೋಷದ ದಿನ ಇವತ್ತು ಅಂತ ಹೇಳಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.